ಹೌದು ಬ್ರದರ್ ಲೀನಾಗೆ ಟಿಕೆಟ್ ಬಹಳ ನಿರೀಕ್ಷೆ ಇತ್ತು ನನಗೆ ಆಗುತ್ತೆ ಅಂತ ಬಟ್ ಈ ಕೈ ತಪ್ಪಿದೆ ತೀವ್ರ ಬೇಜಾರು ಆಗಿದೆ ನೆನ್ನೆ ತಮಗೆ ನಾಮಪತ್ರ ಸಲ್ಲಿಸಿದ ಮೇಲೆ ತಮಗೆ ಮಾತಾಡಿದ್ವಿ ಏನು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಾನು ಯೋಗೇಶ್ ಅವರು ಮತ್ತೆ ಮಾಲಿಂಗೇಗೌಡರು ಮೂರು ಜನ ಹಾಕಿ ಬಂದಿದ್ದೀವಿ ನೆನ್ನೆ ಇವತ್ತು ಸ್ಕ್ರೂಟನಿ ಆದಮೇಲೆ ಮೂರು ಜನದಲ್ಲಿ ಒಬ್ಬರು ಕಣಕ್ಕಿದ್ದು ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀವಿ ಮೂರು ಜನದಲ್ಲಿ ಒಬ್ಬರು ಅದನ್ನ ಇವತ್ತು ನಾನು ಸ್ಕ್ರೂಟನಿ ಆದಮೇಲೆ ಡಿಸೈಡ್ ಆಗುತ್ತೆ ಯಾರು ಕಣದಲ್ಲಿ ಇರಬೇಕು ಅನ್ನೋದನ್ನ ನಾಲ್ಕು ಜನ ಕೂತ್ ಮಾತಾಡಿ ಸಭೆ ಅಭಿಪ್ರಾಯ ಏನು ಬರುತ್ತೆ ಅದನ್ನ ಇವತ್ತು ಇಲ್ಲ ನಾಳೆ ಒಳಗೆ ತಿಳಿಸ್ತೀವಿ ಬ್ರದರ್ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಈಗ ನಾವು ಪಕ್ಷೇತರ ಹೋಗ್ತದೆ ಇದು ರಾಜಕೀಯದ ಲೋಕಾರೂಢಿ ಬಂದಿ ಮಾತಾ ನಾನು ಆ ಪೊಸಿಷನ್ ಅಲ್ಲಿದ್ದರೆ ನಾನು ಬಂದು ಮಾತಾಡಿಸಲೇಬೇಕಾಗಿತ್ತು ಅಣ್ಣ ತಮ್ಮ ಇಬ್ಬರು ಮಾತಾಡಿಸಿದ್ದಾರೆ ನೆನ್ನೆ ಅಣ್ಣ ಬಂದಿದ್ರು ಇವತ್ತು ಅಮ್ಮ ಬಂದಿದ್ದಾರೆ ಅವರಿಗೆ ಏನು ಹೇಳಬೇಕು ಹೇಳಿದ್ದೀನಿ ನೇರವಾಗಿ ಅವರಿಗೆ ಹೇಳಿದ್ದೀನಿ ಅವರ ಹತ್ರನೇ ಕೇಳ್ಕೊಳ್ಳಿ ಸ್ಪರ್ಧೆಯಿಂದ ಸರಿಯಲ್ಲ ಅದನ್ನು ತಿಳಿಸಿದ್ದೀನಿ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅನ್ನೋದಂತೂ ಕ್ಲಿಯರ್ ಆಗಿ ನೆನ್ನೆನೂ ತಿಳಿಸ್ತಾ ಇವತ್ತು ತಿಳಿಸಿದ್ದೀನಿ ಸ್ಪರ್ಧೆ ಮಾಡ್ತೀನಿ ಬ್ರದರ್ ಖಚಿತವಾಗಿ ಇಲ್ಲ ಕುಮಾರಸ್ವಾಮಿ ಅವರು ನೆನ್ನೆ ಒಂದ್ಸತಿ ಫೋನ್ ಮಾಡಿದ್ರು ನಾವು ಸಹ ಕೆಲಸ ಮಾಡಿದ್ರು ಅವರಿಗೂ ಗೌರವ ಗೌರವಾನ್ವಿತ ನಾಯಕರು ಹಿರಿಯರು ಅವರಿಗೂ ಏನು ಹೇಳಬೇಕು ಹೇಳ್ತೀನಿ ಬ್ರದರ್ ಇದು ನಮ್ಮ ಮೇಲೆ ಯಾರ ಮೇಲೂ ದ್ವೇಷ ಇಲ್ಲ ನಮಗೆ ಆ ಕೋಪ ಇದೆ ನಮ್ಮ ಮೇಲೆ ನೋವಿದೆ ನಾವು ಸರ್ವಿಸ್ ಮಾಡಿದೆ ಈ ಫ್ಯಾಮಿಲಿ ಶ್ರೀನಿವಾಸ್ ಅವರು ಅಷ್ಟೋಷ್ಟು ಕೆಲಸ ಮಾಡಿದ್ದಾರೆ ಮತದಾರರ ಮುಂದೆ ಹೋಗಿ ಭಿಕ್ಷೆ ಬೇಡನ ಅಂತ ಈ ಕುಟುಂಬ 30-40 ವರ್ಷದಿಂದ ಮಂಡ್ಯಕ್ಕೆ ನಾವು ಕೆಲಸ ಮಾಡಿದೀವಿ ನಮ್ಮ ತಂದೆನೂ ಬಹಳ ಮುಗ್ಧ ಅವರು ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗದಿದ್ರು ಅವರು ಕೈಲಾದ ಸೇವೆ ಸಾಹಿತ್ಯ ಕ್ಷೇತ್ರದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ ನಾವು ಕೈ ಶುದ್ಧ ಹಸ್ತದಿಂದ ಬಂದಿದ್ದೀವಿ ಜನಕ್ಕೆ ತೀರ್ಪು ಬಿಡ್ತೀವಿ ಮತಯಾಚನೆ ಕೇಳ್ತೀವಿ ಒಂದು ಸತಿ ಕುಟುಂಬಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಋಣ ತೀರಿಸ್ತೀವಿ ಕೆಲಸ ಮಾಡಿ ಅಂತ ಏನ ನಾವು ಇವತ್ತು ಏನು ಇಲ್ಲ ಈ ಮನೆ ಇರೋದು ಸ್ವಂತದ್ದಲ್ಲ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಹತ್ತು ಬಾಡಿಗೆ ಮನೆಯಲ್ಲಿ ನಾವು ಇವತ್ತು ಹತ್ತನೇ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಹತ್ತನೇ ಬಾಡಿಗೆ ಮನೆ ನಾನು ಯಾರನ್ನು ದೂಷಿಸ್ತಿಲ್ಲ ನಾವೇ ಸೇರಿಲ್ಲ ನಾವು ಪ್ಲಾನರ್ ಆಗಿಲ್ಲ ಬುದ್ಧಿವಂತರಾಗಿಲ್ಲ ಎಲ್ಲಾನು ನೋಡಿದಲ್ಲ ಆಲು ಅಂದ್ಕೊಂಡು ಹೋದ್ವಿ ಇವತ್ತು ಈ ಸ್ಥಿತಿಗೆ ಬಂದಿದೆ ಈಗ ಹಿಂದಿಂದ ಏನು ಹೇಳಕ್ಕೆ ಹೋಗೋದಿಲ್ಲ ಬ್ರದರ್ ಮುಂದೆ ಏನಾಗಬೇಕದು ನೋಡೋಣ ಒಟ್ಟಿನಲ್ಲಿ ಬಲಿಯಾಗಿದ್ದು ನಾನೇ ವ್ಯಕ್ತಿ ಯಾರು ಬೇಡಿ ವ್ಯಕ್ತಿ ಬೇಡಿ ಪಾರ್ಟಿ ಬೇಡಿ ಬಲಿಯಾಗಿದ್ದು ನಾನೇ ಅದಂತ ಒಪ್ಕೋತೀನಿ ಯಾರಿಂದ ಆಯಿತು ಹೆಂಗಾಯಿತು ಯಾಕಾಯಿತು ಅನ್ನೋದು ಮುಖ್ಯ ಅಲ್ಲ ಬಲಿಯ ಪಶುವಾಗಿದ್ದು ನಾನೇ ಈಗ ವರಿಷ್ಠರು ಏನಾದ್ರು ಹೇಳ್ಬೋದು ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ ವರಿಷ್ಠರು ಅವ್ರದೇ ರೀತಿಯಲ್ಲಿ ಅವ್ರು ಸೇರಿ ಅಂತಾರೆ ಈಗ ನಮ್ಮ ರೀತಿಯಲ್ಲಿ ನಾವು ಸೇರಿ ಅಂತೀವಿ ನಾನು ಅದಕ್ಕೇನು ಪ್ರತಿಕ್ರಿಯಿಸಲ್ಲ ಬ್ರದರ್ ನೆನ್ನೆ ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಿದೆ ಈಗ ಡಿಸೈಡ್ ಆಗೋಗಿದೆ ಈಗ ನಾವು ಏನಾದ್ರು ಹೇಳ್ಬೋದು ಅವರು ಏನಾದ್ರು ಹೇಳ್ಬೋದು ಯಾರ ಬಗ್ಗೆನೂ ಅದಕ್ಕೇನು ಪ್ರತಿಕ್ರಿಯಿಸಲ್ಲ ಬ್ರದರ್ ಕಾರ್ಯಕರ್ತರಲ್ಲಿ ತುಂಬ ಇದೆ ಅದು ಈಗಲೂ ಬೆಳಗ್ಗೆ ನೆನ್ನೆ ಇವತ್ತು ಎಲ್ಲ ಅದೇ ಹೇಳ್ತಾ ಇದ್ದಾರೆ ಅವರು ಪ್ರತಿಯೊಬ್ಬರು ಹಿಂದೆ ಸೇರಿಬೇಡಿ ನೀವು ಅಗ್ನಿ ಪರೀಕ್ಷೆ ಮಾಡಿ ನೀವು ಗೆಲುವು ಸೋಲು ಏನಾದ್ರು ಆಗಲಿ ನೀವು ಅಗ್ನಿ ಪರೀಕ್ಷೆ ಮಾಡಿ ಮನೆ ಸೇರಿಬೇಡಿ ನಾನು ಆ ನಿಟ್ಟಿನಲ್ಲೇ ಇದ್ದೀನಿ ಇವತ್ತು ಸ್ಕ್ರೂಟ್ನಿ ಆದಮೇಲೆ ಶ್ರೀನಿವಾಸು ನಮ್ಮ ಯೋಗೇಶು ಮಾಲಿಂಗೇಗೌಡರು ಇದನ್ನು ಇತ್ಯಾದಿ ಯಾವ್ದಾರು ಇದ್ದಾರೆ ಎಲ್ಲ ಕೂತಿ ಒಂದು ತೀರ್ಮಾನ ಮಾಡ್ತೀವಿ ಅಲ್ಲ ಜನರಲ್ ಆಗಿ ಒಂದು ತಿಂಗಳಿಂದ 15 ದಿವಸದಿಂದ 4-5-6 ಜನನೂ ಕರೆಸಿ ಮಾತಾಡೋರು ಬಿಡದಿಲ್ಲಿ ಅದೆಲ್ಲ ನಡೆದಿದೆ ಇಲ್ಲ ಅಂತ ಹೇಳ್ಬಾರ್ದು ಮಾತಾಡಿದ್ದಾರೆ 1-to-1 ಮಾತಾಡಿದ್ದಾರೆ ಸಲಹೆಗಳನ್ನ ಕೇಳಿದ್ದಾರೆ ಏನೇನು ಸಲಹೆ ಕೊಡಬೇಕು ಕೊಟ್ಟು ಬಂದಿದ್ವಿ ಬಿಡದೆ ಕೆಲವು ಇಂಟರ್ನಲ್ ಎಲ್ಲಾನು ಹೇಳೋಕ್ಕಾಗಲ್ಲ ಅಲ್ವಾ ಈಗ ನೀವೇ ಕೇಳಿದ್ರಿ ನಿಮ್ಮ ಹೆಸರು ಘೋಷಣೆ ಆಗೋ ಪರಿಸ್ಥಿತಿ ಇತ್ತು ಯಾಕೆ ಚೇಂಜ್ ಆಯಿತು ಅಂತ ತಾವೇ ಕೇಳಿದ್ರಿ ಈಗ ತಮಗೆ ಗೊತ್ತಿತ್ತಲ್ವಾ ಅಲ್ಲ ನಿರೀಕ್ಷೆಯಲ್ಲಿ ಹೆಸರು ಇತ್ತು ಯಾಕೆ ಚೇಂಜ್ ಆಯಿತು ಅಂತ ನನಗೂ ಗೊತ್ತಿಲ್ಲ ಈಗ ಎಲ್ಲದಕ್ಕೂ ಸೂಕ್ತ ಸಮಯದಲ್ಲಿ ಉತ್ತರ ಕೊಡಬೇಕು ಈಗ ನನಗೆ ಚುನಾವಣೆ ಆಗಬೇಕು ನಾನು ವೈಯಕ್ತಿಕವಾಗಿ ಯಾರ ಮೇಲೂ ಏನೂ ಮಾತಾಡಲ್ಲ ಇವ್ರು ಹಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರು ನನ್ನ ಟಿಕೆಟ್ ತಪ್ಪಿಸಿದ್ರು ಒಂದೊಂದು ಹೇಳ್ತೀನಿ ಯಾರು ಏನೇ ಮಾಡಿದ್ರು ಬಲುಪಶು ಆಗಿರೋದು ನಾನೇ ಅದನ್ನೀಗ ನಾನು ಜನದ ಮುಂದೆ ಹೋಗ್ತೀನಿ ಕೈ ಮುಗಿತೀನಿ ಒಂದು ಅವಕಾಶ ಮಾಡಿ ಅಂತ ಕೇಳ್ತೀನಿ ಅದನ್ನ ಜನ ತೀರ್ಪು ಮತದಾರರಿಗೆ ಕೈ ಮುಗಿತೀನಿ ಯಾಕೆ ನಮ್ಮ ಹತ್ರ ಏನೂ ಇಲ್ಲ ನಾವು ಖಾಲಿ ಕೈ ಇವತ್ತೂ ತಮಗೂ ಗೊತ್ತು ಅದು ನಾನೇ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ನೀವುಗಳು ನಮ್ಮ ಕುಟುಂಬ ಉಳಿಸೋಕ್ಕೆ ಒಂದು ಸಹಕಾರ ಮಾಡಿ ಕೈ ಮುಗ್ದು ಕೇಳ್ಕೊತೀನಿ ನಿಮ್ಗಳಿಗೂ ಯಾಕಂದರೆ ತುಂಬ ಹಿನ್ನಡೆ ಸ್ಥಾನದಲ್ಲಿದ್ದೀವಿ ನಾವು ಭಾಳ ಕಷ್ಟದಲ್ಲಿದ್ದೀವಿ ನೀವುಗಳು ಒಂದ್ಸತಿ ಸಹಕಾರ ಮಾಡಿ ಯಾಕಂದ್ರೆ ನೀವೊಂದು ನಮಗೆ ಪರ ನಿಂತರೆ ನನಗೆ ಅದು ಎಲ್ಲ ಥರನೂ ಸಹಾಯ ಆಗುತ್ತೆ ಆಗ್ಬೋದು ಇವತ್ತು ಚರ್ಚೆ ಆಗತ್ತೆ ಹಂಗೆ ನಿಂತಿದ್ದಲ್ಲಿ ನೀವು ಸಹಾಯ ಮಾಡಿ ಸ್ಪರ್ಧೆ ಮಾಡ್ತೀನಿ ಬ್ರದರ್ ಯಾರೇ ಕೈ ಕೊಟ್ಟರು ಯಾರೂ ಇಲ್ಲ ಒಗ್ಗಟ್ಟಾಗಿದ್ದೀವಿ ಸ್ಪರ್ಧೆ ಮಾಡಿ ಹೇಳ್ಮೇಲೆ ಬ್ರದರ್ ಹಣೆ ಬರ ಏನಿದೆ ನೋಡೇ ಬಿಡೋಣ ಅಂತ ಇಲ್ಲ ಯುದ್ಧದಲ್ಲಿ ಸೋತ್ರು ಸೋಲೋಣ ಅಲ್ಲೇನೆ ಮನೆ ದುಡ್ಡು 1 ರೂಪಾಯಿ ಇಲ್ಲ ಜನ ಏನು ಕೊಡ್ತಾರೆ ಅದೇ ನಿಮ್ಗೆ ಅನ್ಸ್ಬೋದು ಈಗಿನ ಕಾಲದಲ್ಲಿ ಗಾಂಧಿ ತತ್ವ ನಡೆಯತ್ತಾ ಅಂತ ಅದು ನಡೆಯತ್ತಾ ಅಂತ ನೋಡೇ ಬಿಡೋಣ ಯಾಕಂದ್ರೆ ಇವತ್ತೇನಿಲ್ಲ ಭಗವಂತನೇ ನಮ್ಗೆ ಶ್ರೀರಕ್ಷೆ ನೀವುಗಳು ಸಹಾಯ ಮಾಡಿ ನಮ್ಮ ಫ್ಯಾಮಿಲಿಗೆ ಒಂದು ಅವಕಾಶ ಈ ಮೀಟಿಂಗಲ್ಲಿ ನನ್ನ ಹೆಸರು ಹೇಳೋ ಒಂದು ಅವಕಾಶ ಮಾಡ್ಕೊಡೋಕ್ಕೆ ನೀವು ಒಂದು ಪ್ರಯತ್ನ ಮಾಡಿಕೊಡಿ ನೆನೆಸ್ಕೋತೀವಿ ಅಲ್ಲ ಏನು ಕೋಪದಲ್ಲೋ ಬೇಜಾರಲ್ಲೋ ಏನು ಪ್ರತಿಕ್ರಿಯೆ ಕೊಡಲ್ಲ ಅಣ್ಣ ಯಾಕಂದ್ರೆ ನೋವಾಗಿದೆ ತೀವ್ರ ಏನು ಮಾತಾಡೋಕ್ಕೂ ಏನೂ ಬರ್ತಿಲ್ಲ ಅದು ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ
ಅಷ್ಟೇ ಅಷ್ಟೊಂದು ಹೇಳ್ತೀನಿ ಅದನ್ನ ಜೀರ್ಣಿಸಿಕೊಳ್ಳೋ ಕಾಲ ಮತ್ತೊಮ್ಮೆ ತಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕತೀನಿ ನಾನು ಏನಾದ್ರು ಮತದ ಅಭ್ಯರ್ಥಿ ಆದರೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ